ಎಂಎಫ್ಸಿ ಸಂಸ್ಥೆಯ ನೂತನ ಶಾಖೆ ಮಂಗಳೂರು ಫರ್ಜಿ ಕೆಫೆ ಮತ್ತು ಎಂಎಫ್ಸಿ ಬೊಂಡಮಾರ್ಟ್ ಮಂಗಳೂರಿನ ಫಲ್ನೀರ್ ಪ್ಯಾಲೇಸ್ ಕಟ್ಟಡದಲ್ಲಿ ಶುಭಾರಂಭಗೊಂಡಿತು. ನೂತನ ಎಂಎಫ್ಸಿ ಮಂಗಳೂರು ಫರ್ಜಿ ಕೆಫೆ ಎಂಎಫ್ಸಿ ಬೊಂಡಮಾರ್ಟ್ಗೆ ಗೋವಾ ರಾಜ್ಯಪಾಲರಾದ ಪಿ ಎಸ್ ಶ್ರೀಧರನ್ ಪಿಳ್ಳೆ ಭೇಟಿ ನೀಡಿ ಶುಭ ಹಾರೈಸಿದ್ರು. ಬಳಿಕ ನೂತನ ಶಾಖೆಗೆ ವಿಧಾನ ಪರಿಷತ್ ಸದಸ್ಯರಾದ ಐವನ್ ಡಿಸೋಜಾ, ಎಂಎಫ್ಸಿ ಸಂಸ್ಥೆಯ ಮಾಲಕ ಎಂಎಫ್ಸಿ ಸಿದ್ದಿಕ್, ಮಾಜಿ ಮೇಯರ್ ಅಶ್ರಫ್, ಎಸ್ಎಲ್ ಭಾರದ್ವಾಜ್ ಸೇರಿ ಚಾಲನೆ ನೀಡಿದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ಮಾತನಾಡಿ, ಅವರು ಮಂಗಳೂರಿನಲ್ಲಿ 2012 ಸ್ಥಾಪಿತವಾದ ಎಂಎಫ್ಸಿ ಸಂಸ್ಥೆ ಈಗ ಜಿಲ್ಲೆಯಲ್ಲಿಯೇ ಹೆಸರುವಾಸಿಯಾದ ಸಂಸ್ಥೆಯಾಗಿದ್ದು ಇದೀಗ 10ನೇ ಶಾಖೆಯನ್ನು ಆರಂಭಿಸಿದೆ. ಈ ಸಂಸ್ಥೆ ಜಿಲ್ಲೆಯ ಜನರಿಗೆ ನೀಡುವ ಗುಣಮಟ್ಟದ ಸೇವೆಯೇ ಈ ಹಂತಕ್ಕೆ ಇವರನ್ನು ಬೆಳೆಸಿದೆ. ಮುಂದಿನ ದಿನಗಳಲ್ಲಿ ಈ ಎಂಎಫ್ಸಿ ಸಂಸ್ಥೆಯು ದೇಶದಾದ್ಯಂತ ಶಾಖೆ ತೆರೆಯುವಂತಾಗಲಿ ಎಂದು ಶುಭ ಹಾರೈಸಿದರು. ಇಲ್ಲದೇ ಇದ್ರೆ ಮಂಗಳೂರಿನಲ್ಲಿ 10 ಬ್ರಾಂಚ್ ಮಾಡುವಷ್ಟು ಎತ್ತರಕ್ಕೆ ಬೆಳೆಯುತ್ತಿರಲಿಲ್ಲ. ನಾನು ಅವರ ಹತ್ತಿನಲ್ಲಿ ಒಂದು 7-8 ನಾನೇ ಉದ್ಘಾಟನೆ ಮಾಡಿದ್ದೆ. ಅದು ಅಧಿಕಾರ ಇರಲಿ ಇಲ್ಲದೇ ಇರಲಿ, ಸಿದ್ದಿಕ್ ಅವರು ನನ್ನನ್ನು ಯಾವಾಗಲೂ ಕರೆಸಿ ಅವರ ಹೊಸ ಶಾಪ್ಗಳ ಇನಾಗ್ರೇಷನ್ ಮಾಡಿಸ್ತಾ ಇದ್ದೆ. ಇವತ್ತು ಒಂದು ಬೊಂಡ ಕಫೆ ಮತ್ತು ಫರ್ಸಿ ಕಫೆ ಇದನ್ನು ಎರಡು ಮಾಡಿದ್ದಾರೆ. ಹೊಸ ವಿನ್ಯಾಸದೊಂದಿಗೆ ನಾನು ಅವರ ಒಳಗೆ ಕೆಳಗೆ ಹೋಗಿ ನೋಡಿದೆ. ಇದು ಜನಬಿಡೆ ಇರತಕ್ಕಂತಹ ಪ್ರದೇಶ, ಅತ್ಯಂತ ಬ್ಯುಸಿಯೆಸ್ಟ್ ರೋಡ್ ಅಂಡ್ ಮ್ಯಾಕ್ಸಿಮಮ್ ಪೀಪಲ್ ಆರ್ ಮೂವಿಂಗ್ ರೋಡ್ ಈಸ್ ಬಳ್ಳಿ ರೋಡ್. ಈ ರಸ್ತೆಯಲ್ಲಿ ಇಷ್ಟು ದೊಡ್ಡ ಒಂದು ವ್ಯವಹಾರ ಮಾಡೋದು ಇದು ದೊಡ್ಡ ಕೆಲಸ. ಅಲ್ಲಿ ಒಂದು 25 ಜನ ಕೂತ್ಕೊಳ್ಳಿಕ್ಕಾಗುವುದಾದರೂ ಇದೊಂದು ದೊಡ್ಡ ವ್ಯವಹಾರ ಅಂತ ನಾನು ಭಾವಿಸಿಕೊಳ್ತೇನೆ. ಯಾರಾದರೂ ಶ್ರಮಪಟ್ಟು ತಮ್ಮ ದುಡಿಮೆ ಮಾಡಿದ್ರು, ಅದರಲ್ಲಿ ತಮ್ಮ ಸಮಯ ಕೊಟ್ಟು ಅದರಲ್ಲಿ ಆಗತಕ್ಕಂಥ ತೊಂದರೆಗಳನ್ನು ನಿವಾರಿಸಿ ಜನರಿಗೆ ಯಾವುದು ಬೆಸ್ಟ್ ಕೊಡಬೇಕು, ಬೆಸ್ಟ್ ಪ್ರಾಡಕ್ಟ್, ಬೆಸ್ಟ್ ಫುಡ್ ಏನು ಕೊಡಬೇಕು ಅದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದರೆ ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೂ ಬೆಳೆಯಬಹುದು ಅಂತ ಹೇಳೋದಕ್ಕೆ ಸಿದ್ದಿಕ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಇಲ್ಲಿದ್ರೆ ಅದು ಸುಲಭದ ಮಾತಲ್ಲ. ಒಬ್ಬ ವ್ಯಕ್ತಿ ಗ್ರಾಹಕರನ್ನು ನಿರ್ಲಕ್ಷ್ಯ ಮಾಡಿದ್ರು, ಒಬ್ಬ ವ್ಯಕ್ತಿ ಎಷ್ಟೇ ಒಳ್ಳೆಯ ಫುಡ್ಡನ್ನು ಅಥವಾ ನಿಮ್ಮ ಐಟಮ್ಸನ್ನು ತಯಾರು ಮಾಡಿದರು ಅದು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡದೇ ಇದ್ರೆ ಜನ ಅದಕ್ಕೆ ಮೆಚ್ಚುವುದಿಲ್ಲ, ಜನ ಅಲ್ಲಿ ಬರೋದು. ಆದರೆ ಇವತ್ತು ಸಿದ್ದಿಕ್ ಅವರು ಒಂದು ಒಳ್ಳೆಯ ಒಂದು ಇದನ್ನು ಪ್ರಾರಂಭ ಮಾಡಿದ್ದಾರೆ. ಎಂಎಫ್ಸಿಯ ಎಲ್ಲ ಶಾಖೆಗಳು ಅವರು ಇವತ್ತು ಕಫೆಯನ್ನು ಮಾಡಿದ್ದಾರೆ. ಆ ಕಫೆಯ ಎಲ್ಲ ವ್ಯವಹಾರಗಳು ಚೆನ್ನಾಗಿ ನಡೆಯಲಿ ಮತ್ತು ಇದರ ಮೂಲಕ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಮತ್ತು ಮಂಗಳೂರಿನ ಮನೆ ಮಾತಾಗಿ ಮೂಡಿ ಬರಲಿ. ಮಂಗಳೂರಿನಲ್ಲಿ ಜನರಿಗೆ ಒಳ್ಳೆಯದು ಅಂತ ಕಂಡ್ರೆ ಎಷ್ಟು ದೂರದಿಂದ ಬರ್ತಾರೆ, ನಿಮ್ಮ ಗವರ್ನರ್ ಗೋವಾದಿಂದ ಅಲ್ಲ, ಮಹಾರಾಷ್ಟ್ರದ ಗವರ್ನರ್ ಬರುವ ಸಾಧ್ಯತೆ. ಹಾಗಾಗಿ ನಿಮ್ಮ ಅದು ನೀವು ಯಾವ ರೀತಿ ಗ್ರಾಹಕರನ್ನು ನಡೆಸ್ಕೊಂಡು ಹೋಗ್ತೀರಿ, ನಿಮ್ಮಲ್ಲಿ ಬಂದಂಥ ಜನರಿಗೆ ಹಾಸ್ಪಿಟಾಲಿಟಿ ಯಾವ ರೀತಿಯಲ್ಲಿ ಮಾಡ್ತೀರಿ ಅದರ ಮೇಲೆ. ಬಳಿಕ ಎಂಎಫ್ಸಿ ಸಂಸ್ಥೆಯ ಮಾಲಕ ಎಂಎಫ್ಸಿ ಸಿದ್ದಿಕ್ ಮಾತನಾಡಿ, ಕಳೆದ 11 ವರ್ಷಗಳಿಂದ ಸಂಸ್ಥೆಯು ಗುಣಮಟ್ಟದ ಸೇವೆ ನೀಡಿದೆ. ಇದೀಗ 10ನೇ ಶಾಖೆಗೆ ಗೋವಾ ರಾಜ್ಯಪಾಲರೇ ಚಾಲನೆ ನೀಡಿದ್ದಾರೆ. 10ನೇ ಶಾಖೆ ಎಂಎಫ್ಸಿ ಮಂಗಳೂರು ಫರ್ಜಿ ಕೆಫೆಯಲ್ಲಿ ವಿವಿಧ ಚಿಕನ್ ಖಾದ್ಯಗಳು ಮತ್ತು ಬೊಂಡ ಮಾರ್ಟ್ನಲ್ಲಿ ಊರಿನ ಶೈಲಿಯ ಎಳನೀರು, ಚರ್ಮುರಿ ಹೀಗೆ 10 ಖಾದ್ಯಗಳು ಗ್ರಾಹಕರಿಗೆ ಗುಣಮಟ್ಟದಲ್ಲಿ ನೀಡಲಿದ್ದೇವೆ. ಮಾತ್ರವಲ್ಲದೆ ಶೀಘ್ರದಲ್ಲಿ ಎಂಎಫ್ಸಿ 2 ಶಾಖೆ ನಗರದಲ್ಲಿ ಆರಂಭಗೊಳ್ಳಲಿದೆ. ಎಲ್ಲ ಶಾಖೆಗಳಿಗೆ ಗ್ರಾಹಕರು ಉತ್ತಮ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ, ಮುಂದೆಯೂ ಇದೇ ರೀತಿ ಸಹಕಾರ ನೀಡಲಿದ್ದಾರೆ ಎಂದು ಅವರು ಹೇಳಿದರು. ನಮ್ಮದು ಇದು 10ನೇ ಔಟ್ಲೆಟ್ ಮಂಗಳೂರಿನಲ್ಲಿ. ನಾವು ಸುಮಾರು 2012 ಸ್ಟಾರ್ಟ್ ಮಾಡಿದ್ದು, ಈಗ ನಮ್ಮದು ಇವತ್ತು 2 ಓಪನ್ ಆಗಿದ್ದು ಸೇರಿದ್ರೆ ನಮ್ಮದು 10 ಔಟ್ಲೆಟ್ ಆಯಿತು. ಇವತ್ತು ಒಂದು ಮಂಗಳೂರು ಫರ್ಜಿ ಕೆಫೆ ಅಂತೇಳಿ, ಇದು ಕಾಂಟಿನೆಂಟಲ್ ಫುಡ್ಡು. ಇನ್ನೊಂದು ಮ್ಯಾಂಗ್ಳೂರು ಬೊಂಡಮಾರ್ಟ್ ಅಂತೇಳಿ, ಅದರಲ್ಲಿ ಈ ಗಲ್ಲಿ ಐಟಮ್ಸ್ ಅಂದರೆ ಚರ್ಮುರಿ, ಆಮ್ಲೆಟ್ಸ್, ಬೊಂಡ, ಕುಲ್ಕಿ, ಜ್ಯೂಸ್ ಈ ಥರ ಐಟಮ್ಸ್ ಎಲ್ಲ. ಇದೇ ಒಂದು ಬೇರೆ ಟೈಪ್ ಪಿಜ್ಜಾ, ಪಾಸ್ತಾ, ಬರ್ಗರ್ಸ್ ಆ ಟೈಪು. ಎಂಎಫ್ಸಿ ಅಂತೇಳಿದರೆ ಕೆಲವು ಎಂಎಫ್ಸಿಯಲ್ಲಿ ಮ್ಯಾಂಗ್ಳೂರ್ ಫೇವ್ರೇಟ್ ಚಾಯ್ ಅಂತೇಳಿ ಉಂಟು, 4 ಔಟ್ಲೆಟ್ಸ್ ಮ್ಯಾಂಗ್ಳೂರ್ ಫೇವ್ರೇಟ್ ಚಾಯ್ ಅಂತೇಳಿದೆ. ಮತ್ತು ಎಂಎಫ್ಸಿ ಇನ್ನೊಂದು ಮ್ಯಾಂಗ್ಳೂರ್ ಫ್ರೈಡ್ ಚಿಕನ್ ಅಂತೇಳಿದೆ. ಇದು ಎಂಎಫ್ಸಿ ಮ್ಯಾಂಗ್ಳೂರ್ ಫರ್ಜಿ ಕೆಫೆ ಅಂತೇಳಿ. ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಫುಡ್ ಇರೋದು, ಎಲ್ಲ ಕಡೆ ಒಂದೇ ರೀತಿಯ ಫುಡ್ ಇರುವುದಲ್ಲ. ಎಲ್ಲ ಒಳ್ಳೆಯ ರೆಸ್ಪಾನ್ಸಲ್ಲಿದೆ, ಯಾವುದರಲ್ಲೂ ನಮಗೆ ರೆಸ್ಪಾನ್ಸ್ ಇಲ್ಲ ಅಂತೇನಿಲ್ಲ. ನಾವು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಫುಡ್ಡನ್ನು ಕೊಡ್ತೇವೆ, ಜನಗಳು ಸಹ ನಮಗೆ ಒಳ್ಳೆಯ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ.
ಇನ್ನು ನಮ್ಮದು ಎರಡು ಔಟ್ಲೆಟ್ಸ್ ಆಲ್ರೆಡಿ ಕೆಲಸ ಆಗ್ತಾ ಉಂಟು, ಒಂದು ಎಮ್ ಎಫ್ ಸಿ ಶವಾಯಿ ಹಬ್ ಮತ್ತು ಇನ್ನೊಂದು ಎಮ್ ಎಫ್ ಸಿ ಚಾಯ್ ಪಾಯಿಂಟ್ ಅಂತೇಳಿ, ಅದು ಆದಷ್ಟು ಬೇಗ ಓಪನ್ ಮಾಡೋ ಉದ್ದೇಶ ಇದೆ. ಅದರಲ್ಲಿ ಶವಾಯಿ ಹಬ್ ಅಂತೇಳಿದರೆ ಮಂಗಳೂರಲ್ಲಿ ಸಿಗದಂತಹ ಗ್ರಿಲ್ ಚಿಕನ್, ಮಸಾಲ ಗ್ರಿಲ್ ಚಿಕನ್ ಒಂದು ಹೊಸದಾಗಿ ತರ್ತಾ ಇದ್ದೇನೆ ಫಳ್ನಿ ರೋಡಲ್ಲಿ. ಇನ್ನೊಂದು ಚಾಯ್ ಪಾಯಿಂಟ್ ಅಂತೇಳಿ ಅಂಪನಕಟ್ಟೆಯಲ್ಲಿ ಚಾಯ್ ಔಟ್ಲೆಟ್ಸ್, ಅದು ಹೋಟೆಲ್ ರೂಪ ಪಕ್ಕದಲ್ಲಿ ಬರ್ತಾ ಇದೆ, ವಿದಿನ್ 1-2 ಮಂತ್ಸ್ ಒಳಗೆ ಓಪನ್ ಆಗ್ತಾ ಇದೆ.